ಸ್ಯಾಂಡಲ್ ಒಂದು ವರ್ಷ ಅವರ ಲೇಡೀಸ್ ಆಯ್ತು ಲೇಡೀಸ್ ಲೇಡೀಸ್ ಕ್ಲಿಯರ್ ಇದೆ. ಒಂದು ನಿಮಿಷ ತಳಿ ಹಾಸ್ಟೆಲ್ ಓಕೆನಾ? ಹಾಸ್ಟೆಲ್ ಓಕೆ. ಎಷ್ಟು ದೂರ ಅವೆಲ್ಲ ಹಾಸ್ಟೆಲ್ ಇಲ್ಲಿಂದ? ಎಲ್ಲ 1 ಕಿಲೋಮೀಟರ್ ಆಗ್ತದೆ. ಇಲ್ಲಿ 12 ರೂಮ್ ಸರಿ ಹೇಳಿ ಸಾಕು ಅಲ್ಲ ಅವ್ರೇನು ಬಾಯ್ ಹೇಳಿ ಸಾಕು ಅವ್ರೇನು ರೇಟಿಂಗ್ ಅಲ್ಲಿ ಬೇಕಾಗಿಲ್ಲ. ಸ್ಪೋರ್ಟ್ಸ್ ಇದು ಮಾಡೋ ಆಲ್ಟ್ರೇಟ್ ಮಾಡ್ಬೋದು ಅಂತ ಅದನ್ನು ಕೇಳಿದೆ ನಾನು. ಇವತ್ತು ತುಮಕೂರು ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣಕ್ಕೆ ನಾವು ಬಂದಿದ್ದೇವೆ. ವಿಶೇಷವಾಗಿ ರಾಜ್ಯ ಮಟ್ಟದ ಸರ್ಕಾರಿ ನೌಕರ ಕ್ರೀಡಾಕೂಟ 3, 4, 5 ತಾರೀಕು ನಾವು ತುಮಕೂರಿನಲ್ಲಿ ನಡೆಸಬೇಕನ್ನುವಂಥ ತೀರ್ಮಾನ ಈ ಹಿಂದೆ ಕೂಡ ಆಗಿತ್ತು. ದಿನಾಂಕ ನಿಶ್ಚಯ ಆಗಿಲ್ಲ. ಕಾರಣ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಹೊಸ ಕ್ರೀಡಾಂಗಣವನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ಜಿಲ್ಲಾಡಳಿತ ಮಾನ್ಯ ಶಾಸಕರು ಕೂಡ ಈಗಾಗಲೇ ತೀರ್ಮಾನವನ್ನು ಮಾಡಿ ಈ 30ನೇ ತಾರೀಕೊಳಗೆ ಇದನ್ನು ಉದ್ಘಾಟನೆ ಮಾಡಬೇಕು ಅನ್ನುವಂಥ ನಿಶ್ಚಯ ಮಾಡಿರೋ ಕಾರಣಕ್ಕಾಗಿ ನಾವು 3, 4, 5 ಮಾಡಬೇಕು ಅನ್ನುವಂಥ ಯೋಚನೆಗಳನ್ನು ಈಗ ನಾವು ಪದಾಧಿಕಾರಿಗಳು ತೆಗೆದುಕೊಂಡಿದ್ದೇವೆ. ಮಾನ್ಯ ಜಿಲ್ಲಾಧ್ಯಕ್ಷರಾದ ನರಸಿಂಹರಾಜರವರ ನೇತೃತ್ವದಲ್ಲಿ ಇಲ್ಲೆಲ್ಲ ಕೂಡ ಏನೇನು ಆಗಬೇಕು ಅನ್ನುವಂಥ ಪೂರ್ವ ಸಿದ್ಧತೆಗಳನ್ನು ನಾವು ಗಮನಿಸಿದ್ದೇವೆ. ಒಂದು ರಾಜ್ಯ ಮಟ್ಟದ ಕ್ರೀಡಾಕೂಟ ಆಗುವಂಥ ವಿಚಾರದಲ್ಲಿ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಎಲ್ಲ ವ್ಯವಸ್ಥೆಗಳು ಕೂಡ ತುಮಕೂರಿನಲ್ಲಿ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಈ ಒಂದು ಹೊಸ ಕ್ರೀಡಾಂಗಣದಲ್ಲಿ ನಮ್ಮ ರಾಜ್ಯದ ಎಲ್ಲ ನೌಕರರು ಕೂಡ ಅತ್ಯಂತ ಸಂತೋಷದಿಂದ ಈ ಈವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಎಲ್ಲ ಅವಕಾಶಗಳನ್ನು ಕೂಡ ನಾವು ಮಾಡಿಕೊಡ್ತಾ ಇದ್ದೇವೆ. ತುಂಬ ವಿಶೇಷವಾಗಿ ವಿಭಿನ್ನವಾಗಿ ತುಮಕೂರಿನಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಮಾಡ್ತಾ ಇದ್ದೇವೆ. ಸುಮಾರು 10,000 ಜನ ಸರ್ಕಾರಿ ನೌಕರು ಭಾಗವಹಿಸ್ತಾರೆ. ಅವರಿಗೆಲ್ಲ ಊಟ ವಸತಿ ಸಾರಿಗೆ ಒಳ್ಳೆ ಟೀ ಶರ್ಟ್ ಕ್ಯಾಪ್ ಈ ಥರದ ಒಂದು ವ್ಯವಸ್ಥೆಯ ಜೊತೆ ಅವರೆಲ್ಲ ಕೂಡ 2 ದಿನ ಮರೆತು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ಈ ಯೋಜನೆಯನ್ನು ಮಾಡಿರುವಂಥದ್ದು. ತುಮಕೂರಿನಲ್ಲಿ ಕಳೆದ ವರ್ಷ ಮಾಡಬೇಕಾಗಿತ್ತು. ಕ್ರೀಡಾಂಗಣದ ಒಂದಿಷ್ಟು ಕಾರ್ಯ ಪ್ರಗತಿಯಲ್ಲಿ ಆಗದೇ ಇಲ್ಲದರಿಂದ ಈ ವರ್ಷ ಮಾಡುವಂಥ ಸ್ಥಿತಿ ಕೂಡ ಬಂದಿರೋದು ಸಂತೋಷವನ್ನು ತಂದಿದೆ. ನಾವೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ತುಮಕೂರಿನಲ್ಲಿ ಮಾಡಲಿಕ್ಕೆಲ್ಲ ಪೂರ್ವ ಸಿದ್ಧತೆಗಳನ್ನು ಇವತ್ತು ಗಮನಿಸಿದ್ದೇವೆ. ಭಾಗಶಃ ಎಲ್ಲ ಕಾಮಗಾರಿಗಳು ಮುಗಿದಿರೋದ್ರಿಂದ ಈವೆಂಟನ್ನು ಮಾಡಲಿಕ್ಕೇನು ಕೂಡ ತೊಂದರೆ ಇಲ್ಲ. ನಾವು ಆದಷ್ಟು ಬೇಗ ನಮ್ಮ ಸಂಘದಲ್ಲಿ ಕೂತ್ಕೊಂಡು ಚರ್ಚೆಯನ್ನು ಮಾಡಿ ಹೇಗೆ ಮಾಡಬೇಕು, ಸ್ವರೂಪ ಹೇಗಿರಬೇಕು, ಮತ್ತು ವಿಶೇಷವಾಗಿ ವಿಭಿನ್ನವಾಗಿ ಈವೆಂಟನ್ನು ಮಾಡಲಿಕ್ಕೆ ನಾವು ಮಾಡ್ತಾಯಿದ್ದೀವಿ. ಭಾಳ 20-25 ವರ್ಷಗಳ ನಂತರ ರಾಜ್ಯ ಮಟ್ಟದ ಕ್ರೀಡಾಕೂಟ ತುಮಕೂರು ಜಿಲ್ಲೆಗೆ ಸಿಕ್ಕಿರುವಂಥದ್ದು. ಈ ಒಂದು ಅವಕಾಶವನ್ನು ತುಮಕೂರು ಜಿಲ್ಲೆ ಎಲ್ಲ ನೌಕರರು ಕೂಡ ಬಳಸಿಕೊಂಡು ತುಂಬ ಯಶಸ್ವಿಯಾಗಿ ಈವೆಂಟನ್ನು ನಡೆಸ್ಕೊಡ್ಲಿ ಅನ್ನುವಂಥ ಒಂದು ವಿನಂತಿಯನ್ನು ಮಾಡ್ತಾ ಮಾನ್ಯ ಜಿಲ್ಲಾಡಳಿತ ಮಾನ್ಯ ಡಿ ಸಿರವರು ಮತ್ತು ಸ್ಥಳೀಯ ಶಾಸಕರು ಮತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲೆಯ ಎಲ್ಲ ಶಾಸಕರು ಸಚಿವರುಗಳು ಮತ್ತು ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಹಂತದ ಅಧಿಕಾರಿಗಳು ಮತ್ತು ನಮ್ಮ ಸಂಘದ ಎಲ್ಲ ತಾಲೂಕಾಧ್ಯಕ್ಷರು ಮತ್ತು ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷರು ಎಲ್ಲ ನಾವೆಲ್ಲ ಒಟ್ಟಾಗಿ ಕೂತ್ಕೊಂಡು ಒಂದು ಅದ್ಭುತವಾಗಿರುವಂಥ ಕ್ರೀಡಾಕೂಟವನ್ನು ನಡೆಸ್ಕೊಡ್ತೇವೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಎಲ್ರಿಗೂ ನಮಸ್ಕಾರ.